ಜೇನುತುಪ್ಪಕ್ಕೆ ಲೇಖನ ಗುಣ ಇರುವುದರಿಂದ ಇದು ತೂಕವನ್ನು ಇಳಿಸಲಿಕ್ಕೆ ಕೂಡ ಸಹಾಯ ಆಗುತ್ತೆ ಈಗ ನೋಡಿ ತೂಕ ಇಳಿಸುವುದು ಅಂದ್ರೆ ನೀವೆಲ್ಲ ಮಾಡ್ತಿರಬಹುದು ಜೇನುತುಪ್ಪ ಮತ್ತೆ ನಿಂಬೆಹಣ್ಣು ಬಿಸಿ ನೀರು ಇದು ಖಂಡಿತ ಹೀಗೆ ಮಾಡಲಿಕ್ಕೆ ಹೋಗಬಾರದು ಜೇನುತುಪ್ಪ ಬಿಸಿ ನೀರ ಜೊತೆ ಹಾಕಲೇಬಾರದು ನಾರ್ಮಲ್ ನೀರು ಅಥವಾ ಕಾಯಿಸ ಆರಿಸಿದ ನೀರಿನ ಜೊತೆಗೆ ಮತ್ತೆ ನಿಂಬೆ ರಸವನ್ನು ಹಾಕಿದಲ್ಲಿ ನಿಮಗೆ ಸಾಕಷ್ಟು ರಿಸಲ್ಟ್ಸ್ ವೆಯ್ಟ್ ಲಾಸ್ನಲ್ಲಿ ಸಿಗುವಂಥದ್ದು ಬಿಸಿನೀರಿನಲ್ಲಿ ಯಾವುದೇ ರೀತಿ ನೀನು ಇದು ಜೇನುತುಪ್ಪವನ್ನು ಉಪಯೋಗಿಸ್ಬಾರ್ದು ಇದು ಹೇಗೆ ಪ್ಯೂರಿಟಿ ಹೇಗೆ ಕಂಡುಹಿಡ್ಕೊಳ್ಳೋದು ಈಗ ಸಾಕಷ್ಟು ಹೊರಗಡೆ ಜೇನುತುಪ್ಪ ಮಾರ್ಕೆಟಲ್ಲಿ ನಮಗೆ ಸಿಗ್ತಾ ಇದೆ ಹೇಗೆ ಇದನ್ನು ನಾವು ಕಂಡುಹಿಡ್ಕೊಳ್ಳೋದು ಅಂದರೆ ಜೇನುತುಪ್ಪವನ್ನು ನಾವು ನೀರಿಗೆ ಹಾಕಿದ್ದೇ ಆದಲ್ಲಿ ಅದು ಭಾಳ ಬೇಗ ಹರಡುವುದಿಲ್ಲ ಅದು ಕೆಳಗಡೆ ಬಾಟಮಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ ಇದು ಕ್ರಿಸ್ಟಲೈಸ್ಡ್ ಫಾರ್ಮಲ್ಲಿ ಇರುವಂಥದ್ದು ಹಾಗಾಗಿ ನೀರಿನಲ್ಲಿ ಅಷ್ಟು ಬೇಗ ಕರಗುವುದಿಲ್ಲ ಇದನ್ನು ಇಂಡೈರೆಕ್ಟ್ ಹೀಟಿಂಗ್ ಮಾಡ್ಕೋಬೋದು ಅಂದರೆ ಒಂದು ಪಾತ್ರೆಯಲ್ಲಿ ಬಿಸಿನೀರು ಕಾಯಿಸಿ ಜೇನುತುಪ್ಪ ಬಾಟ್ಲನ್ನು ಅದರಲ್ಲಿ ಇಟ್ಟಲ್ಲಿ ಇಂಡೈರೆಕ್ಟ್ ಸ್ವಲ್ಪ ಹೊತ್ತು ಮಾಡಿಕೊಂಡು ತದನಂತರ ತಾವು ಸೇವಿಸಬಹುದು ಇಲ್ಲಾಂದರೆ ಬಿಸಿಲಿನಲ್ಲಿ ಕೂಡ ಇದನ್ನು ಇಟ್ಬಿಟ್ಟು ಸೇವನೆ ಮಾಡ್ಕೋ ಕ್ರಿಸ್ಟಲೈಸ್ ಫಾರ್ಮ್ ಎಲ್ಲ ಹೋಗುವಂಥದ್ದು ಸೊ ನೀವು ಮಾರುಕಟ್ಟೆಯಲ್ಲಿ ಖರೀದಿ ಮಾಡಿದ್ದೇ ಆದಲ್ಲಿ ಅಡಲ್ಟ್ರೇಷನ್ಗೆ ನೀವು ಚೆಕ್ ಮಾಡಬೇಕಾಗತ್ತೆ ಯಾಕೆಂದರೆ ಬೆಲ್ಲದ ಪಾಕ ಹಾಕ್ಬಿಡ್ತಾರೆ ಸಕ್ಕರೆ ಪಾಕ ಹಾಕ್ಬಿಡ್ತಾರೆ ಗೊತ್ತಾಗೋದಿಲ್ಲ ಸೊ ಬಹಳ ಹುಷಾರಾಗಿ ನೀವು ಖರೀದಿ ಮಾಡುವಂಥದ್ದು ಇನ್ನು ಆಯುರ್ವೇದದಲ್ಲೂ ಕೂಡ ಜೇನುತುಪ್ಪವನ್ನು ಬಳಕೆ ಮಾಡ್ತಾರೆ ಚವನ್ಪ್ರಾಶ್ ಇರ್ಬೋದು ರಸಾಯನಗಳಲ್ಲಿರ್ಬೋದು ಎಲ್ಲದರಲ್ಲೂ ಕೂಡ ಇದನ್ನು ಬಳಕೆ ಮಾಡ್ತಾ ಹೋಗ್ತಾರೆ ನೀವು ಮಾರುಕಟ್ಟೆಯಲ್ಲಿ ಜೇನುತುಪ್ಪವನ್ನು ಖರೀದಿ ಮಾಡ್ತೀನಿ ಅಂದರೆ ಅಡಲ್ಟ್ರೇಷನ್ಗೆ ನೀವು ಚೆಕ್ ಮಾಡಬೇಕಾಗತ್ತೆ ಯಾಕೆಂದರೆ ಬೆಲ್ಲದ ಪಾಕ ಇರ್ಬೋದು ಸಕ್ಕರೆ ಪಾಕ ಇರ್ಬೋದು ಗೊತ್ತಾಗೋದಿಲ್ಲ ನಾ ಹೇಳಿದ ಹಾಗೆ ನೀವು ಕ್ರಿಸ್ಟಲೈಸ್ಡ್ ಫಾರ್ಮ್ ಜೇನುತುಪ್ಪ ಉಪಯೋಗಿಸಿದರೆ ಮಾತ್ರ ನಿಮಗೆ ಈ ಔಷಧೀಯ ಗುಣಗಳನ್ನು ಪಡ್ಕೋಬೋದು ಅದರ ಜೊತೆಗೆ ಟಾಕ್ಸಿಕ್ ಎಫೆಕ್ಟ್ಸ್ ಹೇಳಿದೆ ನಾನು ಹನಿ ಮತ್ತು ಜೇನುತುಪ್ಪ ರ್ಯಾಡಿಶ್ ಅಥವಾ ಮೂಲಂಗಿ ಕೂಡ ಈ ಟಾಕ್ಸಿಸಿಟಿನ ಎನ್ಹ್ಯಾನ್ಸ್ ಮಾಡುತ್ತೆ ಅದು ಕೂಡ ನೀವು ಹುಷಾರಾಗಿ ಉಪಯೋಗಿಸುವಂಥದ್ದು ರ್ಯಾಡಿಶ್ನ ಅಥವಾ ಮೂಲಂಗಿಯನ್ನು ಜೇನುತುಪ್ಪದ ಜೊತೆ ಉಪಯೋಗಿಸಬಾರ್ದು ಪಿತ್ತ ಪ್ರಕೃತಿ ಯಾರಿರ್ತಾರೆ ಅವರು ಇದನ್ನು ಉಪಯೋಗ ಮಾಡಬಾರ್ದು ಯಾಕೆಂದರೆ ಉಷ್ಣ ಜೇನುತುಪ್ಪ ಕ್ರಿಯೇಟ್ ಮಾಡುತ್ತೆ ಬೇಸಿಗೆಗಾಲದಲ್ಲಿ ಜೇನುತುಪ್ಪವನ್ನು ಎಷ್ಟಾಗುತ್ತೋ ಅಷ್ಟು ಕಡಿಮೆ ಸೇವನೆ ಮಾಡಿದಷ್ಟು ಒಳ್ಳೆಯದು ಅಂತ ನಾನು ಹೇಳ್ತೀನಿ ಇನ್ನು ಅತಿಯಾದ ಬಾಯಾರಿಕೆ ಇದ್ದಲ್ಲಿ ಡಯಾಬಿಟಿಸ್ ಮೆಲಿಟಿಸ್ ಅಲ್ಲದೆ ಬೇರೆ ರೀತಿಯಿಂದನೂ ಬಾಯಾರಿಕೆ ಆದರೂ ಕೂಡ ಈ ಜೇನುತುಪ್ಪ ನಮಗೆ ಬಹಳ ಉಪಯುಕ್ತ ಆಗುವಂಥದ್ದು ಸೊ ನೋಡಿದ್ರಲ್ಲ ವೀಕ್ಷಕರೇ ಜೇನುತುಪ್ಪವು ಇವೆಲ್ಲ ಔಷಧಿ ಗುಣಗಳನ್ನು ಹೊಂದಿದೆ ಇದೆಲ್ಲವನ್ನು ತಿಳ್ಕೊಂಡು ಯಾವ ರೀತಿ ಉಪಯೋಗಿಸ್ಕೋಬೇಕು ಬಿಸಿ ಮಾಡಬಾರ್ದು ಮತ್ತು ಡೋಸೇಜ್ ಕೂಡ ನಾನು ನಿಮ್ಗೆ ಹೇಳಿದೆ ಇವೆಲ್ಲವನ್ನು ಕರೆಕ್ಟಾಗಿ ಅರಿತುಕೊಂಡು ಜೇನುತುಪ್ಪವನ್ನು ತಾವು ಉಪಯೋಗ ಮಾಡುವಂಥದ್ದು ಹಳೆ ಕಾಲದಲ್ಲೂ ಕೂಡ ಯಾವುದಾದ್ರು ಸುಟ್ಟ ಗಾಯಗಳಾದರೆ ಜೇನುತುಪ್ಪವನ್ನು ಲೇಪನ ಮಾಡುತ್ತಿದ್ದು ಬರ್ನ್ಸ್ ಆದರೆ ಜೇನುತುಪ್ಪವನ್ನು ಲೇಪನ ಮಾಡುವಂಥದ್ದು ನಾವು ನೋಡ್ತಾ ಬಂದಿರುವಂಥದ್ದು ಸೊ ಇವೆಲ್ಲ ಗುಣಗಳನ್ನು ತಿಳಿದುಕೊಂಡು ನೀವು ಸರಿಯಾದ ರೀತಿಯಲ್ಲಿ ಜೇನುತುಪ್ಪವನ್ನು ಬಳಸಬೇಕು ಅಂತ ನಾನು ಹೇಳ್ತೀನಿ ಕ್ಲಿಕ್ ಆನ್ ದಿ ಬೆಲ್ ಐಕಾನ್ ಟು ವಾಚ್ ಆವರ್ ಲೇಟೆಸ್ಟ್ ವಿಡಿಯೋಸ್